ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಕ್ಕಳಲ್ಲಿ ಬಾಲಗ್ರಹ ಆಗುತ್ತಲ್ಲ ಅದರ ವಿಚಾರವಾಗಿ ಮಾತಾಡೋಣ ಎಷ್ಟನೇ ವಯಸ್ಸಿನವರೆಗೆ ಬಾಲಗ್ರಹ ಆಗುತ್ತೆ ಬಾಲಗ್ರಹ ಆಗೋದಾದರೆ ಅದರ ಸಿಂಪ್ಟಮ್ಸ್ಗಳು ಏನು ಬಾಲಗ್ರಹ ಆದರೆ ಏನು ಮಾಡಬೇಕು ಅನ್ನೋದ್ರ ವಿಚಾರವಾಗಿ ಮಾತಾಡೋಣ ಹುಟ್ಟಿದ ಮಕ್ಕಳಿಂದ ಹಿಡಿದು ಹದಿನೇಳು ವರ್ಷ ತುಂಬ ತನಕ ಬಾಲಗ್ರಹ ಆಗುತ್ತೆ ಬಾಲಗ್ರಹ ಆದಾಗ ಮುಖದಲ್ಲಿ ಬದಲಾವಣೆಗಳು ಕಾಣಿಸ್ಕೊಡುತ್ತೆ ಅದು ಸುಮಾರು ಹಾಲು ಕುಡಿಯೋ ಮಕ್ಕಳಲ್ಲಿ ತಾಯಿಯಂದಿರಿಗೆ ಗೊತ್ತಾಗುತ್ತೆ ಏನು ಗೊತ್ತಾ ಮಕ್ಕಳಲ್ಲಿ ಒಂದು ಸೊಗಡಿರುತ್ತೆ ಆ ವಾಸನೆ ಬರುತ್ತೆ ಒಂಥರ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಆ ಸೊಗಡಿಂದನೇ ಗೊತ್ತಾಗ್ಬೋದು ಮಕ್ಕಳಲ್ಲಿ ಬಾಲಗ್ರಹ ಆಗಿದೆ ಅಂತ ಮಕ್ಕಳು ಸಪ್ಪೆಗಿರ್ತವೆ ಅಳ್ತಾ ಇರುತ್ತೆ ಹಾಲು ಕುಡಿದಾಗ ವಾಂತಿ ಮಾಡಿಕೊಡುತ್ತೆ ಬೇದಿ ಆಗುತ್ತೆ ಊಟ ತಿನ್ನೋದಿಲ್ಲ ರಾತ್ರಿ ಹೊತ್ತು ಬೆಚ್ಚಿ ಬೆಚ್ಚಿ ಬೆಜ್ಜಿ ಕಿಟಾರ್ ಅಂತ ಕಿರಿಚಿಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ ಕಣ್ಣಿನ ಉಬ್ಬು ಮತ್ತು ಕಣ್ಣಿನ ರಪ್ಪೆಗಳು ಮೈಯಲ್ಲಿರೋ ಸಣ್ಣ ಸಣ್ಣ ರೋಮಗಳೆಲ್ಲ ಒಂಥರ ಸ್ಟ್ರೈಟಾಗಿ ನಿಂತ್ಕೊಂಡಂಗೆ ನಿಮಗೆ ಗೊತ್ತಾಗುತ್ತೆ ಅದು ನೋಡಿದಾಗಲೇ ಅದರ ಅನುಭವ ಆಗೋದು ಸುಮಾರು ಅನ್ನ ತಿನ್ನೋದಕ್ಕೆ ಶುರು ಮಾಡಿದಾಗ ಮಕ್ಕಳಲ್ಲಿ ಏನು ಅನುಭವ ಆಗುತ್ತೆ ಅಂದರೆ ಅನ್ನ ತಿನ್ನೋದಿಲ್ಲ ಮತ್ತು ಬೇದಿ ಆಗುತ್ತೆ ಅಳೋದಕ್ಕೆ ಶುರು ಮಾಡುತ್ತೆ ಮಕ್ಕಳು ಕೈ ಬಿಡೋದಿಲ್ಲ ದೊಡ್ಡವರಾದಾಗ ಮಕ್ಕಳು ಹದಿನೇಳು ವರ್ಷ ತನಕ ಏನು ಮಾಡ್ತವೆ ಗೊತ್ತಾ ಜಗಳ ಮಾಡೋದು ಅಮ್ಮನ ಹತ್ರ ಎಲ್ಲ ಜಗಳ ಮಾಡ್ಕೊಳ್ಳೋದು ಮೈ ಕೈ ನೋವು ಅನ್ನೋದು ಮೈ ಬಿಸಿ ಆಗೋದು ಜ್ವರ ಬಂದಂಗೆ ಆಗೋದು ಈ ಥರ ಎಲ್ಲ ಆಗುತ್ತೆ ಬಾಲಗ್ರಹ ಆದ ತಕ್ಷಣ ನಿಮ್ಮಲ್ಲಿ ಏನಾದ್ರೂ ದಾಸರ ತಾಲಿ ರಚ್ಚೆ ತಾಲಿ ಅಂತ ಏನಾರು ಹಾಕ್ಸೋದಿದ್ರೆ ಹಾಕಿಸಿ ಅಥವಾ ನಿಮ್ಮ ದರ್ಗ ಅಥವಾ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಯಂತ್ರ ಚೀಟು ಅದನ್ನೆಲ್ಲ ಹಾಕಿಸ್ಬೋದು ಇದ್ರ ಜೊತೆಗೆ ಮಡವಾಳ್ ಚಟ್ರು ಕೈಯಲ್ಲಿ ಒಂದು ಬರುತ್ತೆ ಮಕ್ಕಳು ಹಾಲು ಧುಂಬ್ದಂಗೆ ತುಂಬಲಿ ಮಕ್ಕಳು ಮೈಗೆ ಏನೂ ತೊಂದರೆ ಆಗದೆ ಇರಲಿ ಆ ಥರ ಹಂಬನ್ನು ಕಟ್ಟಿಸಿ ಇಲ್ಲಿ ಯಾವುದೋ ಜಾತಿ ವಿಚಾರ ಮಾತಾಡ್ತಾ ಇಲ್ಲ ಅವರು ಬಿಟ್ಟರೆ ಬೇರೆಯವ್ರ ಕೈಲಿ ಈ ಥರ ಹಂಬನ್ನ ಹಾಕ್ಸೋದಿಲ್ಲ ಹಾಗೆಯೇ ಮಕ್ಕಳನ್ನ ನೋಡದೆ ಹೋದರೆ ಕರ್ಕೊಂಡು ಬಾ ಕಣ್ರೆ ಬಿಟ್ಬಿಟ್ ಬಾ ಅಂತ ಹೇಳುತ್ತಂತೆ ಬಾಲಗ್ರಹ ಬಾಲಗ್ರಹ ಬಂದ್ಬಿಟ್ಟು ಹದಿನೇಳು ಶತಂಕನೂ ಆಗುತ್ತೆ ಅಂತ ಹೇಳಿದೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಲ್ಲಾದರೆ ತಾಯಿಂದರಿಗೆ ತುಂಬ ಭಯ ಆಗುತ್ತೆ ಏಕೆಂದರೆ ಅವೇನು ಆಗೋದಿಲ್ಲ ಅಲ್ವಾ ಬಾಲಗ್ರಹ ಆದಾಗ ಪುಟ್ಟ ಮಕ್ಕಳು ಹಾಲು ಕೊಡ್ತಕ್ಕಂಥ ಮಕ್ಕಳು ಎರಡು ಮೊಣಕೈಯಿಂದ ಮುಖನ ಉಚ್ಕೊಳ್ಳೋಕೆ ಶುರು ಮಾಡುತ್ತೆ ಕಣ್ಣನ್ನು ತಿಕ್ಕೊಳ್ಳೋಕೆ ಶುರು ಮಾಡುತ್ತೆ ಕಣ್ಣಲ್ಲಿ ನೀರು ಸುರಿಯುತ್ತೆ ಭೇದಿ ಆಗುತ್ತೆ ಕುಡ್ದಿರೋ ಹಾಲೆಲ್ಲ ವಾಂತಿ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಒಂಥರ ಮೈಯೆಲ್ಲ ಬಿಸಿ ಆದಾಗ ಕಿಟಾರ್ ಅಂತ ಕಿರಿಚುಕೊಂಡು ಎದ್ದಿಡುತ್ತೆ ಮಧ್ಯದಲ್ಲಿ ಮಕ್ಕಳುಗಳು ಕನ್ವರ್ಸೋದು ಅದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಆವಾಗ ನೀವೇನು ಮಾಡಿ ಗೊತ್ತಾ ಬಾಲಗ್ರಹ ಪುಸ್ತಕ ತಗೊಂಡು ಬಂದು ಅದಕ್ಕೆ ಅರ್ಶನಾ ಕುಂಕುಮ ಇಟ್ಟು ಗಂಧದ ಕಡ್ಡಿ ಒಳಗೆ ಕೊಟ್ಟು ಮುಖದಿಂದ ದೃಷ್ಟಿ ತೆಗೆದು ಮಗು ಎಲ್ಲಿ ಮಲಗುತ್ತೋ ಆ ತಲೆ ಹತ್ರ ಹಿಡಿ ನೀವು ಸುಮಾರು ತಲೆ ಹತ್ರ ಇಟ್ಟು ದಿನದಿಂದನೇ ವಾಸಿಯಾಗೋಕ್ಕೆ ಶುರುವಾಗುತ್ತೆ ಮೂರು ದಿನ ಅಥವಾ ಐದು ದಿನದೊಳಗಡೆ ಬಾಲಗ್ರಹ ಕಡಿಮೆ ಆಗುತ್ತೆ ಕಡಿಮೆ ಆದಮೇಲೆ ಮತ್ತೆ ಆ ಬುಕ್ಕನ್ನು ತೆಗೆದಿಡಿ ಆ ಬುಕ್ಕನ್ನು ತೆಗೆದು ಓದೋಕೆ ಹೋಗಬಾರ್ದು ಓದಿದ್ರೆ ಏನಾದರೂ ಆದ ಓದಿದ್ದೇ ಆದಲ್ಲಿ ನೀವು ಅದರಲ್ಲಿರೋ ಹಾಗೆ ಮಾಡಬೇಕಾಗುತ್ತೆ ಒಂದು ತಿಂಗಳಲ್ಲಿ ಮಕ್ಕಳಿಗೆ ಎರಡರಿಂದ ಮೂರು ಬಾರಿ ಬಾಲಗ್ರಹ ಆಗ್ಬೋದು ನೀವು ಪದೇ ಪದೇ ಅದೇ ಥರನೇ ಮಾಡೋಕ್ಕಾಗುತ್ತೋ ಆಗಲ್ವೋ ಹಾಗಾಗಿ ಈ ಥರ ದೃ ಬುಕ್ಕನ್ನು ದೃಷ್ಟಿ ತೆಗೆದಿಟ್ರೇ ಒಳ್ಳೆಯದು ಹಾಗೆಯೇ ಮಕ್ಕಳು ಮಲ್ಕೊಂಡಾಗ ತೊಟ್ಲತ್ರ ಈಚಲು ಪೊರ್ಕೆ ಇಡಿ ಬೇರೆ ಪರ್ಕೆಗಳೆಲ್ಲ ಈಚಲು ಪೊರ್ಕೆ ಮಂಕಿ ಬ್ರ್ಯಾಂಡು ಅದು ಇದು ಅಂತಲ್ಲ ಈಚಿಪರ್ ಕೇಳಿ ತುಂಬಾ ಒಳ್ಳೆಯದು ತಾಯಿಯಂದಿರು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಕೈಯಲ್ಲಿ ಅನ್ನ ತಿನ್ನಿಸೋದಕ್ಕೆ ಹಾಲು ಕುಡಿಸೋದಕ್ಕೆ ಸ್ನಾನ ಮಾಡಿಸೋದಕ್ಕೆ ಬೇರೆಯವ್ರ ಕೈಯಲ್ಲಿ ಕೊಡಬೇಡಿ ಮಗುನ ತೊಟ್ಲಿಂದ ಕೆಳಗಡೆ ಬೀಳ್ದಿರೋ ಹಾಗೆ ಮಂಚದಿಂದ ಕೆಳಗಡೆ ಬೀಳದಿರೋ ಹಾಗೆ ಸ್ನಾನದ ಮನೆಯಲ್ಲಿ ಮಗು ಕೆಳಗಡೆ ಅಪ್ಪಿತಪ್ಪಿ ಸ್ನಾನ ಮಾಡುವಾಗ ಮಿಸ್ಸಾಗಿ ಬೀಳ್ದಿರೋ ಹಾಗೆ ಹೊಸ್ಲು ದಾಟಿ ಹೊಸ್ಲತ್ರ ಮೆಟ್ಲತ್ರ ಮಗು ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ಇವಿಷ್ಟು ಇವತ್ತಿನ ವಿಷಯ ಆಗಿತ್ತು ಥ್ಯಾಂಕ್ ಯು